ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಮಧುಶ್ರೀ ಟ್ಯಾಲೆಂಟ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ನಿನ್ನೆ ನಾನು ತೋರಿಸ್ತಿದ್ದಾಗೆ ಕೇಕ್ ಮಾಡ್ತಿದ್ದೆ, ಇನ್ನು ಮುಂದೆ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ಇವತ್ತು ಬಂದು ಸ್ಯಾಟರ್ಡೇ, ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡಬೇಕು ಅಂದರೆ, ಡನ್ಝೋಯಿಂದ ನಾನು ಗಟ್ಟಿ ಅವಲಕ್ಕಿ ಬುಕ್ ಮಾಡಿದೆ, ಬಟ್ ಅವರು ನನಗೆ ಪೇಪರ್ ಅವಲಕ್ಕಿ ತಂದು ಕೊಟ್ಬಿಟ್ರು. ಅಪ್ಪ ಏನಪ್ಪ ಮಾಡೋದು, ಪಾಪ ಊಟ ತಿನ್ನಿಸ್ಬೇಕಲ್ಲ, ಈ ಥರ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡೆ. ಯಾವಾಗಲೂ ಫಸ್ಟೇ ತರಿಸಿಟ್ಕೊಂಡಿರ್ತೀನಿ, ಈ ಸಲ ತರಿಸಿಟ್ಕೊಳ್ಳೋದು ಲೇಟ್ ಆಗೋಯಿತು. ಆದ್ದರಿಂದ ಈಗ ಏನು ಮಾಡೋದು ಅಂದ್ಕೊಂಡೆ. ಅಷ್ಟರಲ್ಲಿ ಅವರು ರಿಪ್ಲೇಸ್ ಆರ್ಡರ್ ಕೊಟ್ಟೆ, ರಿಪ್ಲೇಸ್ ಆರ್ಡರ್ ಕೊಟ್ಟೆ, ಅವ್ರು ಬಂದು ನಾನು ಕೊಟ್ಟು ಅವರು ಮತ್ತೆ ಅದನ್ನು ಇಸ್ಕೊಳ್ಳಿಲ್ಲ ಪೇಪರ್ ಅವಲಕ್ಕಿನ. ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಪಾಪು ಅವನ ಆಟಗಳನ್ನ ಸ್ಟಾರ್ಟ್ ಮಾಡ್ಕೊತಾನೆ. ಕೇಳಿಸ್ಕೊಬೋದು ಅವನ ಸೌಂಡ್ಸ್ಗಳನ್ನ ನೀವು. ಬನ್ನಿ, ಹಾಗೆ ಪಾಪುಗೆ ನಾನು ಫಸ್ಟು ಅವನ ಊಟಕ್ಕೆ ಅವಲಕ್ಕಿನ ನೆನೆಯಾಕ್ತಾ ಇದ್ದೀನಿ. ಒಂದು 15 ಮಿನಿಟ್ಸ್ ಅದು ನೆನೆದ್ರೆ ಸಾಕು. ಆಮೇಲೆ ಡ್ರೈ ಫ್ರೂಟ್ಸ್ನ ನೈಟೇ ನೆನೆಯಾಕಿರ್ತೀನಿ. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಅದನ್ನು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕಿಡ್ತೀನಿ. ಒಂದು ಸ್ವಲ್ಪ ಹಾಲನ್ನ ಮತ್ತು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಚೆನ್ನಾಗಿ 8 to 10 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ತೀನಿ ನಾನು. ಈಗ ಪಾಪುದು ಆಯಿತು, ಪಾಪುದ ಸೈಡ್ಗೆ ಎತ್ತಿಟ್ಟಾದ ಮೇಲೆ ನಾನು ಕೇಕ್ ಮಾಡೋಕೆ ಏನು ತರಿಸ್ಕೊಂಡಿದ್ದೀನಿ ಅಂದರೆ, ಕ್ರೀಮ್ ಏನೂ ಮಾಡಿಲ್ವಲ್ಲ, ಅಟ್ಲೀಸ್ಟ್ ಅದ್ರ ಮೇಲೆ ಕೇಕ್ಗೆ ಒಂದು ಸ್ವಲ್ಪ ಚಾಕ್ಲೇಟ್ ಆದರೂ ಹಾಕೋಣ, ಚಾಕ್ಲೇಟ್ ಹಾಕಿ ಜೆಮ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಡಾರ್ಕ್ ಚಾಕ್ಲೇಟ್ ತರಿಸ್ಕೊಂಡಿದ್ದೀನಿ. ಅಂದರೆ ಕಾಂಪೌಂಡ್ ಬರುತ್ತಲ್ಲ ಅದು, ಅದ್ರ ಜೊತೆಗೆ ಒಂದು ಜೆಮ್ಸ್ ಅಂತ ಬುಕ್ ಮಾಡಿದೆ, ಬಟ್ ನಾನು ಅದನ್ನು ಸರಿಯಾಗಿ ನೋಡಿದೆ, ಬುಕ್ ಮಾಡಿಬಿಟ್ಟಿದ್ದೀನಿ. ಆದರೆ ಅದು ಜೆಮ್ಸ್ ಅಲ್ಲ, ಅದು ಏನಂತಾರೆ ಚುವಿಂಗಮ್ ಅಂತ ಅಂತಾರೆ, ಆ ಥರ ಇತ್ತು ಒಟ್ಟಿನಲ್ಲಿ. ಅದೇನೂ ಇಷ್ಟ ಆಗಲಿಲ್ಲ ನಮಗೆ, ಮಕ್ಕಳಿಗೆ ಸರಿ ಇದೆಲ್ಲ, ನನಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ನನಗೆ ಜಮ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ, ಬಟ್ ಇದೇನೋ ನನಗೆ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಇದಾದಮೇಲೆ ಅದೆತ್ತಿಟ್ಬಿಟ್ಟೆ ನಾನು, ಈಗ ಮಾಡೋಕ್ಕಾಗಲ್ಲ ಪಾಪು ಅದೆಲ್ಲ ಟೈಮು, ಅಷ್ಟು ಬೇಗ ಬೇಗ ಜಾಮೂನ್ ಮಾಡ್ಕೊಬಿಡೋಣ, ಇದಾದರೆ ಬೇಗ ಮುಗಿಯುತ್ತಲ್ಲ ಅಂತ ಅಂದ್ಕೊಂಡು ಜಾಮೂನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಮೂನ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಪಾಕ ಮಾಡಿಟ್ಕೊಬೇಕು. ಸೊ ಈಗ ನಾನು ಪಾಕ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಜಾಮೂನ್ಗೆ ಜಾಸ್ತಿ ಪಾಕ ಇದ್ದರೆ ನನಗೆ ಇಷ್ಟ ಆಗಲ್ಲ, ಅದರಿಂದ ನಾನು ಮಾಡ್ತಿರೋ ಜಾಮೂನ್ಗೆ ಎಷ್ಟು ಬೇಕೋ ಅಷ್ಟು ಪಾಕನ ರೆಡಿ ಮಾಡ್ತಾ ಇಟ್ಕೊತಾ ಇದ್ದೀನಿ. Thank you.
ಹಾಕಕ್ಕೆ ಇಟ್ಟಾದಮೇಲೆ ನೆಕ್ಸ್ಟ್ ಜಾಮೂನ್ನ ಕಲಸ್ಕೊತೀನಿ. ನಾನು ಹಾಲಿಂದ ಕಲಸ್ಕೊತೀನಿ, ಸ್ವಲ್ಪ ಸ್ವಲ್ಪನೇ ಹಾಲನ್ನ ಚಿಮ್ಮಿಸ್ಕೊಂಡು ಹಿಟ್ಟನ್ನ ಅದನ್ನು ಕಲಸ್ಕೊತೀನಿ. ಇಲ್ಲಾಂದರೆ ಅದು ಒಟ್ಟಿಗೆ ಹಾಕಿ ಕಲಸ್ಕೊಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಚಿಮ್ಸ್ಕೊಂಡು ಕಲಸ್ಕೊಂಡ್ರೆ ಅದು ನೀಟಾಗಿ ಒಂದು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟು ನನಗೆ ಮಾಡ್ತದೆ ಎಲ್ಲಿ ಭಯ, ಪಾಪು ಎದ್ಬಿಡ್ತಾನೆ, ಏನು ಮಾಡೋಕ್ಕೆ ಕೊಡಲ್ಲ ನನಗೆ ಅಂದ್ಕೊಂಡೆ ನನ್ನ ಕೈಲಿ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಫಾಸ್ಟಾಗಿ ಮಾಡಿದ್ರು ನನ್ನ ಕೆಲಸ ಮುಗಿಲಿಲ್ಲ. ಅಷ್ಟರಲ್ಲಿ ನನ್ನ ಪಾಪು ಎದ್ದೇ ಬಿಟ್ಟ. ಎದ್ರಿಂದ ನಾನು ಒಂದು 4-5 ಉಂಡೆ ಕಟ್ಟಿದ್ದೆ ಅಷ್ಟೇ. ಅವನು ಎದ್ದಿದ್ರಿಂದ ಏನು ಮಾಡೋದಪ್ಪ ಈಗ, ಎತ್ತಿಡ್ಬೇಕಾಗತ್ತಲ್ಲ ಅಂದ್ಕೊಂಡೆ. ಬಟ್ ಅವನು ಕೂರಿಸ್ಕೊಂಡೆ, ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡೆ. ನೋಡಿ, ಅವನ್ನ ಕ್ಯಾಮ್ರಾ ಮುಂದೆ ಕರ್ಕೊಂಬಂದ್ರೆ ಸಾಕು ಹೇಗೆ ನಾಚ್ಕೊಳ್ತಾನೆ ಅಂತ. ಯಾವಾಗಲೂ ಅಷ್ಟೇ, ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ನಾಚ್ಕೊಳ್ಳೋದು, ಆಮೇಲೆ ಹಾಯ್ ಮಾಡು ಅಂದರೆ ಹಾಯ್ ಮಾಡೋದು. ನಾನೀಗ ನಿಮ್ಮ ಹತ್ರ ಹಾಯ್ ಹಲೋ ಫ್ರೆಂಡ್ಸ್ ಅಂತ ಹೇಳ್ತೀನಲ್ಲ, ಅದೇ ಥರ ನೋಡಿ ನೋಡಿ ಈಗ ಅವನು ಹಾಯ್ ಮಾಡೋದು ಕಲ್ತಿದ್ದಾನೆ. ಇಷ್ಟು ದಿವಸ ಅವನಿಗೆ ಹಾಯ್ ಮಾಡೋದೆಲ್ಲ ಬರ್ತಿರಲಿಲ್ಲ, ಬರೀ ಹಾಯ್ ಫೈ ಮತ್ತು ಶೇಕ್ ಹ್ಯಾಂಡ್ ಅಷ್ಟೇ ಮಾಡ್ತಿದ್ದು. ನೋಡಿ, ಈಗ ಎದ್ದಿದ್ದರಿಂದ ನನ್ನ ಜೊತೆನೇ ಕೂತ್ಕೊಂಡಿದ್ದಾನೆ. ಹಂಗೆ ಅದು ಎಳಿಗೆಯೋದು ಮಾಡೋದು, ನಾನು ಮುಟ್ಬಾರ್ದು ಅಂತ ಹೇಳ್ಕೊಟ್ರೆ ನನಗೆ ಹೊಡಿತೀನಿ ಅಂತಾನೆ. ನೋಡಿ, ಅದಕ್ಕೆ ನಾವು ಮಕ್ಳಿಗೆಲ್ಲ ಹೊಡೆದು ಬುದ್ಧಿ ಹೇಳಬಾರ್ದು, ನೈಸಿಂದ ಬುದ್ಧಿ ಹೇಳ್ತಾ ಹೋಗಬೇಕು ಮಕ್ಳಿಗೆ. ಹೊಡಿಯೋದ್ರಿಂದ ನಮಗೆ ಅದನ್ನು ರಿಟರ್ನ್ ಮಾಡ್ತವೆ ಮಕ್ಕಳು.
ಆಲ್ಮೋಸ್ಟ್ ನಾನು ಎಣ್ಣೆ ಹತ್ರ ಆಗಲಿ ಒಗ್ಗರಣೆ ಹಾಕ್ತಾಗಲಿ ಈ ಥರ ಎಲ್ಲ ಎತ್ಕೊಳ್ಳೋಕೆ ಹೋಗಲ್ಲ. ಇನ್ನು ಮಿಕ್ಕಿದ ಟೈಮ್ ಆದರೆ ಎತ್ಕೊಂಡು ಹಾಗೆ ಅಡುಗೆ ಮಾಡ್ತೀನಿ. ಯಾಕಂದರೆ ಅದೆಲ್ಲ ಹಾರುತ್ತೆ, ಎಣ್ಣೆ ಎಲ್ಲ ಹಾರುತ್ತೆ ಅಂತ ಭಯ. ಆದರೆ ಒಂದು ತುಂಬ ಹಠ ಮಾಡೋದ್ರಿಂದ ಯಾವಾಗ ನಾನು ಜಾಮೂನ್ ಹಾಕ್ತೀನಿ ಅಂತ ಟೈಮಲ್ಲಿ ಕೆಳಗಿಳಿಸ್ಬಿಡ್ತೀನಿ, ಮತ್ತು ಅದನ್ನು ಎತ್ತಬೇಕಾದ್ರೆಲ್ಲ ಅವನ್ನ ಎತ್ಕೊಳ್ಳೋಕೆ ಹೋಗಲ್ಲ ಅಷ್ಟು. ನಾನು ಎಣ್ಣೆ ಹಾರುತ್ತೆ ಅನ್ನೋದೊಂದಿದ್ರಿಂದ ಅವ್ನು ಕೆಳಗಡೆ ಅಳ್ತಿದ್ದಾನೆ, ಕೆಳಗಿಳಿಸಿದ್ದೀನಿ ಅವನ್ನ. ನೋಡ್ತಿರ್ಬೋದು ನೀವು ಅವನ ಜೊತೆ ಮಾತಾಡ್ತಾ ಮಾತಾಡ್ತಾನೆ ನಾನು ಹಾಗೆ ಜಾಮೂನ್ನ ಮಾಡ್ತಾ ಇದ್ದೀನಿ. ಫೈನಲಿ ಜಾಮೂನ್ ರೆಡಿ ಆಗಿದೆ. ಈಗ ಊಟ ಟೈಮ್ ಆಗೋದ್ರಿಂದ ಫಸ್ಟು ಪಾಪುಗೆ ಊಟ ಮಾಡಿಸ್ಬಿಡೋಣ, ಆಮೇಲೆ ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಪಾಪುಗೆ ಫಸ್ಟಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವನು ಆಟ ಆಡ್ಕೊಂಡು ಊಟ ಮಾಡ್ಸೋಕ್ಕೆ ಅವನಿಗೆ ಕಷ್ಟ ನಮಗೆ, ಯಾಕಂದರೆ ಫಸ್ಟು ಚೆನ್ನಾಗಿ ತಿಂತಿದ್ದ, ಕಷ್ಟ ಪಡಂಗೆ ಇರಲಿಲ್ಲ. ಈಗ ಅವನಿಗೆ ತಿನ್ನಿಸ್ಬೇಕು ಅಂತಂದರೆ ನಾವು ಎಷ್ಟು ಕಷ್ಟಪಡಬೇಕು ಅಂದರೆ ಎಲ್ಲ ಥರನೂ ಆಟ ಆಡಿಸ್ಬೇಕು ಅವನಿಗೆ. ಏನು ತಿನ್ನೋಕ್ಕೂ ಇಷ್ಟಪಡಲ್ಲ ಅವನು. ಅವನು ಇಷ್ಟಪಡ್ತಾನೆ ಅಂದರೆ ಇದೊಂದು, ಈಗ ನಾನು ಅವಲಕ್ಕಿ ತೋರಿಸ್ನಲ್ಲ, ಅದನ್ನೊಂದು ಸ್ವಲ್ಪ ಇಷ್ಟಪಟ್ಟು ಅದು ಒಂದು ಅರ್ಧ ತಿಂತಾನೆ ಅಷ್ಟೇ, ಅದನ್ನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ಅವನು. ಹಾಗೆ ಸಂಜೆ ಮಳೆ ಬರ್ತಿತ್ತು, ಮಳೆಯಲ್ಲಿ ಅವನು ಕೈ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಅವನಿಗೂ ಮಳೆ ನೋಡಿದ್ರೆ ಸಾಕು ಇಷ್ಟ ಆಗುತ್ತೆ. ನಾನು ಗೇಟ್ ಓಪನ್ ಮಾಡಲ್ಲ, ಅದರಿಂದ ಗೇಟ್ ಒಳಗೇ ನಿಂತ್ಕೊಂಡು ಆಟ ಆಡ್ತಿದ್ದಾನೆ. ಈಗ ಫೈನಲಿ ಕೇಕ್ ಮಾಡೋಣ ಅಂತ ಈಗ ಮತ್ತೆ ಬಂದಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಕೇಕ್ ಮಾಡ್ತೀನೋ ಇಲ್ವೋ ನೀವೇ ನೋಡಿ. ದಿನ ಟೈಮ್ ತೊಗೊಂಡು ಈ ಕೇಕ್ನ ಕಂಪ್ಲೀಟ್ ಮಾಡಿಕೊಂಡೆ. ಈ ಸಣ್ಣ ಮಗುನ ಇಟ್ಕೊಂಡು ತುಂಬಾ ಕಷ್ಟ ನಾನು ರಿಸ್ಕೇ ತೊಗೊಂಡೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ, ನಾ ಮಾಡಿದ್ರಲ್ಲೇ ಖುಷಿ ಇರುತ್ತಲ್ವ, ಆದ್ದರಿಂದ ನಾನೇ ಪ್ರಿಪೇರ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನನ್ನ ಹಸ್ಬೆಂಡ್ ಬರ್ಡೇಗೆ ಈ ಥರ ಡೆಕೋರೇಟ್, ಅಂದರೆ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೆ ನಾನು ಮನೇಲೇ. ಮನೆ ಕೇಕ್ ಆ್ಯಂಡ್ ಮನೆ ಡೆಕೋರೇಷನ್ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತಲ್ವಾ, ಅದರಿಂದ ಮಾಡಿ. ನಾವು ಬೆಳಗ್ಗೆ ಎಲ್ಲೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅದರಿಂದ ಸಂಜೆ ಹೋಗ್ತಾ ಇದ್ದೀವಿ. ಅಂದರೆ ನೈಟ್ ಒಂದು 6:30 ಆಗಿತ್ತು, ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 6:37 ಆಗಿತ್ತು. ನಾವಿಲ್ಲೇ ಯಲಹಂಕದಲ್ಲಿರೋ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ, ಅದರಿಂದ ನಾವು ಅದೇ ದೇವಸ್ಥಾನಕ್ಕೆ ಹೋಗಿದ್ದೀವಿ. ನೋಡ್ತಿರ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನವರಾತ್ರಿ ಟೈಮ್ ಅಲ್ವಾ, ಅದರಿಂದ ತುಂಬಾ ಒಂದೊಂದು ದಿನವೂ ಒಂದೊಂದು ಥರ ಅಲಂಕಾರ ಮಾಡಿದರು ದೇವರಿಗೆ. ಇವತ್ತಂತೂ ಅದ್ಭುತವಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು ಅಲಂಕಾರ ಮಾಡಿದ್ದು ದೇವ್ರಿಗೆ. ನೋಡ್ತಿರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಕಾಣ್ತಿರೋಂಥ ರೆಡ್ ಕಲರ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋಂಥ ಪ್ರತಿ ವಿಡಿಯೋಸ್ ನಿಮಗೆ ಬರುತ್ತೆ.